ಎವ್ರಿವನ್, ವೆಲ್ಕಮ್ ಟು ಹರಿಪೀಡಿಯಾ. ನಾವೇನಾದ್ರೂ ಒಂದು ವಿಷಯ ಮೇಲೆ ಹಾರ್ಡ್ ವರ್ಕ್ ಹಾಕಿದ್ರೆ ಆಬ್ವಿಯಸ್ಲಿ ಅದರ ಮೇಲೆ ನಮಗೆ ಇನ್ಸ್ಪೈರೇಷನ್ ಅನ್ನೋದು ಒಂದು ಹುಟ್ಟುತ್ತೆ. ಇನ್ಸ್ಪೈರೇಷನ್ ಅನ್ನೋದು ಒಂದು ಹುಟ್ಟಿದ ಮೇಲೆ ನಾವು ನಮ್ಮ ಗೋಲ್ನ ನಾವು ಈಸಿಯಾಗಿ ರೀಚ್ ಮಾಡ್ಬೋದು. ಆದರೆ ಈ ಗೋಲ್ನ ರೀಚ್ ಮಾಡೋದಕ್ಕೆ ತುಂಬ ಅಡೆತಡೆಗಳು ಎಲ್ಲಾನು ಬರ್ತಿರುತ್ತೆ. ಹೇಳಬೇಕು ಅಂತಂದ್ರೆ ನಮಗೆ ಒಂದು ದೊಡ್ಡ ಮೇಜರ್ ಪಾರ್ಟ್ ಆಗಿ, ದೊಡ್ಡ ಮೌಂಟನ್ ಆಗಿ ಲೇಸಿನೆಸ್ ಅಂತ ಒಂದು ಬಂದು ತಲೆ ಮೇಲೆ ಕೂತ್ಕೊಬಿಡುತ್ತೆ. ಹೇಳಬೇಕು ಅಂತಂದ್ರೆ ನಾನು ಕೂಡ ಡೈಲಿ ದಿನ 4 ಗಂಟೆಗೆ ವಿಡಿಯೋ ಪೋಸ್ಟ್ ಮಾಡ್ತಾ ಬರ್ತಿದ್ದೆ. ಇವಾಗ ಇನ್ನೂ ಸ್ವಲ್ಪ ಡಿಲೇ ಆಗ್ತಾನೆ ಹೋಗ್ತಿದೆ. ಏನಕ್ಕೆ ಲೀವ್ ಇದೆ ಅಂತ ಒಂದು ಧೈರ್ಯ. ಸೊ ಲೀವ್ ಇದೆ ಅಂತ ಒಂದೇ ಕಾರಣಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ, ಲೇಟ್ ಆಗಿ ವಿಡಿಯೋ ಶೂಟ್ ಮಾಡೋದು, ಲೇಟ್ ಆಗಿ ಇದನ್ನ ಎಡಿಟ್ ಮಾಡೋದು, ಲೇಟ್ ಆಗಿ ಪೋಸ್ಟ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ ಗೋಲ್ನ ನಾವು ರೀಚ್ ಮಾಡೋದಕ್ಕೆ ಆಗಲ್ಲ. 4 o'clock ನಾನು ಪೋಸ್ಟ್ ಮಾಡ್ಬೇಕು ಅಂತಂದ್ರೆ 4 o'clock ಪೋಸ್ಟ್ ಮಾಡ್ಬೇಕು. ಏನಕ್ಕೆ ಇಷ್ಟೊಂದು ಡಿಲೇ ಆಗ್ತಿದೆ ಅಂತಂದ್ರೆ ಲೇಸಿನೆಸ್, ನನ್ನೊಳಗಿರೋ ಲೇಸಿನೆಸ್. ಸೊ ಇದೇ ತರಾನೇ ಎಲ್ಲರೊಳಗೇನು ಒಂದು ಲೇಸಿನೆಸ್ ಇದೆ ಅಂತ ನಾನು ಅನ್ಕೋತೀನಿ. ಸೊ ಆ ಲೇಸಿನೆಸ್ ನ ನಾವ್ ಹೆಂಗೆ ಓವರ್ಕಮ್ ಮಾಡೋದು? ಆ ಲೇಸಿನೆಸ್ ಮಾತ್ರ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಾವು ನಮ್ಮ ಲೈಫ್ ಅಲ್ಲಿ ಒಂದು ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಆಗಿ ಆಗಿರ್ತೀವಿ. ಆದ್ರೆ ನಾವು ಆತರ ಆಗೋದಕ್ಕೆ ಒಂದು ದೊಡ್ಡ ತಡೆ ಆಗಿರೋದು ಲೇಸಿನೆಸ್. ಲೇಸಿನೆಸ್, ಕೇರ್ಲೆಸ್ನೆಸ್, ನೆಗ್ಲಿಜೆನ್ಸ್ ಇದೆಲ್ಲನೂ ರ್ಯಾಪಿಡ್ ಗ್ರೋತ್ ಆಗುತ್ತೆ. ನಾವು ಗ್ರೋತ್ ಆಗೋದಕ್ಕಿಂತ ಬದಲು ನಾವು ಏನ್ ಮಾಡ್ತೀವಿ, ರ್ಯಾಪಿಡ್ ಆಗಿ ಡಿಮಿನಿಷ್ ಆಗ್ತೀವಿ, ಅದು ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಾನೆ ಹೋಗ್ತಿರುತ್ತೆ. ಅದು ಮೌಂಟನ್ ಪೀಕ್ ನ ಹತ್ಕೊಂಡು ಹೋಗ್ತಿದ್ರೆ ನಾವು ಮೌಂಟನ್ ಮೇಲ್ಗಿಂತ ಕೆಳಗೆ ಇಳಿತಿರ್ತೀವಿ. ಸೊ ಅದೇ ತರ ಎಲ್ಲರೂ ಲೈಫ್ ಅಲ್ಲೂ ನಡೀತಿರುತ್ತೆ. ಸೊ ಇದು ಏನಕ್ಕೆ ನಡೀತಿದೆ, ಇದೆಲ್ಲ ನಡೆಯೋದನ್ನ ನಾವ್ ಹೆಂಗೆ ಸ್ಟಾಪ್ ಮಾಡೋದು, ಏನಕ್ಕೆ ಸ್ಟಾಪ್ ಮಾಡಬೇಕು, ಇದನ್ನ ಸ್ಟಾಪ್ ಮಾಡಿದ್ರೆ ನನಗೆ ಏನಾದ್ರೂ ಬೆನಿಫಿಟ್ಸ್ ಇದೆಯಾ, ಆ ತರ ಬೆನಿಫಿಟ್ಸ್ ಇದ್ರೆ ಅದನ್ನ ನಾನು ಹೆಂಗೆ ಯೂಟಿಲೈಸ್ ಮಾಡ್ಕೊಳ್ಳೋದು ಅಂತ ತುಂಬಾನೇ ಕ್ವೆಶನ್ಸ್ ಇರುತ್ತೆ. ಆಬ್ವಿಯಸ್ಲಿ ಇದೆಲ್ಲದಕ್ಕೂ ಈ ವಿಡಿಯೋದ್ರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ಪ್ರಾಬಬ್ಲಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಒಬ್ರು ಲೇಸಿ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಈ ವಿಡಿಯೋ ನಾನು ನೀವು ಟ್ಯಾಗ್ ಮಾಡಬಹುದು. ಆಬ್ವಿಯಸ್ಲಿ ಈ ವಿಡಿಯೋದ್ರಲ್ಲಿ ಇರೋದು ಎಲ್ಲಾನು ಪಾಸಿಟಿವ್ ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್ ಎಲ್ಲ ಏನೂ ಇಲ್ಲ. ಇವಾಗ ನೀವೇನಾದ್ರೂ ವರ್ಕ್ ಮಾಡಬೇಕು ಅಂತಂದ್ರೆ ಆ ವರ್ಕ್ ಮೇಲೆ ನೀವು ಎಷ್ಟೊಂದೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು, ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ನಮ್ಮ ಎಫರ್ಟ್ ನ ಹಾಕಿ ಅಷ್ಟು ಗೋಲ್ ತನಕ ಹೋಗಿ ರೀಚ್ ಆಗಬೇಕಾಗುತ್ತೆ ಅಂತ ನಾವು ನೋಡೋಣ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಏನೋ ಹರೀಶಾ, ನೀನ್ ಹೇಳೋದೆಲ್ಲ ಹೇಳ್ತಾನೆ ಇದೆಯಾ, ಆದ್ರೆ ನನ್ಗಂತೂ ಟಯರ್ಡ್ ಆಗೋದು ಆಗ್ತಾನೆ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನೇನು ಮಾಡೋದಕ್ಕಾಗಲ್ಲ. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಬಾಡಿನ ಮತ್ತೆ ನಮ್ಮ ಮೈಂಡ್ ಅನ್ನ ಎರಡನ್ನು ಮೌಲ್ಡ್ ಮಾಡಬೇಕು. ಎರಡು ಮೌಲ್ಡ್ ಮಾಡಬೇಕಾಗಿರೋ ಒಂದು ಪಾರ್ಟ್, ನಾವು ಏನನ್ನೆಲ್ಲ ಕಮೆಂಟ್ಸ್ ಎಲ್ಲ ಕೊಡ್ತೀವೋ ಅದಕ್ಕೆ ತಕ್ಕಂತ ಅದೆಲ್ಲಾನು ಆಪರೇಟ್ ಮಾಡ್ಕೊಂಡೇ ಹೋಗ್ತಿರುತ್ತೆ. ಇವಾಗ ನಾನು ಹೇಳೋದನ್ನ ನೀವು ಕೇಳಿದ್ರೆ ಆಬ್ವಿಯಸ್ಲಿ ನಿಮ್ ಮೈಂಡ್ ಮತ್ತೆ ನಿಮ್ ಬಾಡಿ ನಿಮ್ ಮಾತನ್ನ ಕೇಳುತ್ತೆ. ನೀವು ಹೇಳೋ ಮಾತನ್ನ ಯಾರಾದ್ರೂ ಕೇಳಿದ್ರೆ ಇವಾಗ ಅದಕ್ಕೆ ರೆಸ್ಟೇ ಇಲ್ಲದೆ ನಿಮ್ ಮಾತನ್ನ ಮಾತ್ರ ಕೇಳ್ತಾನೆ ಇದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಒಂದು ಸ್ಲೇವ್ ಇದೆ, ನಮ್ಗೆ ಒಂದು ಕಂಪ್ಯೂಟರ್ ಇದೆ ಅಂತ ಅನ್ಕೊಳ್ಳಿ, ನಾವು ಪ್ರೋಗ್ರಾಮ್ ಮಾಡ್ಬಿಟ್ಟಿದೀವಿ, ಇದನ್ನ ಮಾಡಿ ಮುಗಿಸ್ಬೇಕು ನೀನು ಇನ್ನು 1 day ಅಂತ ನಾವು ಹೇಳಿರ್ತೀವಿ. ಇನ್ 1 day ಒಳಗೆ ಅದು ಪ್ರೋಗ್ರಾಮ್ ನ ಮಾಡಿ ಮುಗಿಸಿದೆ, ಅದು ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಏನು ಮಾಡಲ್ಲ, ಆ ಗೋಲ್ ಮೇಲೆ ಮಾತ್ರ ಅದು ಕಾನ್ಸಂಟ್ರೇಟ್ ಮಾಡಿರುತ್ತೆ. ಸೊ ಇವಾಗ ಇದೇ ತರನೇ ನಾವು ಕೂಡ ವರ್ಕ್ ಮಾಡಕ್ ಆಗುತ್ತೆ. ಆದ್ರೆ ಊಟ ಅನ್ನೋದು ಎಲ್ಲ ಬಾಡಿಗೂ ಮೇನೆ. ಸೊ ಇವಾಗ ಈ ಊಟನ ಸ್ಕಿಪ್ ಮಾಡದೆ ಏನು ಮಾಡೋದಕ್ಕಾಗಲ್ಲ. ಬಟ್ ಊಟನ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಡಿಸಿನೆಸ್ ಆಗುತ್ತೆ. ಸೊ ಡಿಸಿನೆಸ್ ಯಾವಾಗ ಆಗುತ್ತೆ ಅಂತಂದ್ರೆ ನಮಗೆ ನಿದ್ದೆ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಇರೋದಲ್ಲಿ ಅದನ್ನ ನಮ್ಮನ್ನ ಪುಷ್ ಮಾಡ್ಬಿಡುತ್ತೆ. ಸೊ ಆ ತರ ಪುಷ್ ಮಾಡಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪನೇ ತಿನ್ಬೇಕು, ಜಾಸ್ತಿ ತಿನ್ನಂಗಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಅಂತಂದ್ರೆ ರಾಜ ತರ ತಿನ್ಬೇಕು, ಆಫ್ಟರ್ನೂನ್ ಅಂತಂದ್ರೆ ಮಂತ್ರಿ ತರ ತಿನ್ಬೇಕು, ನೈಟ್ ಅಂತಂದ್ರೆ ಭಿಕ್ಷಕನ ತರ ತಿನ್ಬೇಕು. ಇದೆಲ್ಲರಿಗೂ ಗೊತ್ತಿರೋದೆ, ಏನಕ್ಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಬಾಡಿಗೆ ಜಾಸ್ತಿ ಫ್ಯೂಲ್ ಬೇಕಾಗಿರುತ್ತೆ. ಆಲ್ರೆಡಿ 8 hours ನಿದ್ದೆ ಮಾಡಿ ಎದ್ದಿರ್ತೀವಿ, ನಮ್ಮ ಬಾಡಿಯಲ್ಲಿರೋ ಎಲ್ಲ ಜ್ಯೂಸು ಆಲ್ರೆಡಿ ಎಳ್ಕೊಂಡಿರುತ್ತೆ ನಮ್ಮ ಬಾಡಿ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಇನ್ನ ಜಾಸ್ತಿ ಫ್ಯೂಲ್ ಬೇಕಾಗುತ್ತೆ. ಸೊ ಆ ಫ್ಯೂಲ್ ನ ನಾವು ಕೊಟ್ಟಿದ ತಕ್ಷಣ ಬಾಡಿ ಸಮಾಧಾನವಾಗಿರುತ್ತೆ. ಆಮೇಲೆ ಆಫ್ಟರ್ನೂನ್ ನಾನು ತಿನ್ಬೇಕು ಅಂತಂದ್ರೆ ಜಸ್ಟ್ 3 hours 4 hours ಗ್ಯಾಪ್ ಇರುತ್ತೆ. ಅಷ್ಟು ಗ್ಯಾಪ್ ಅಲ್ಲಿ ಎಷ್ಟು ತಾನೇ ಕೆಲಸ ಮಾಡಿರ್ತೀರಾ ನೀವು? ಆಬ್ವಿಯಸ್ಲಿ ಹೇಳ್ಬೇಕು ಅಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಎದ್ದಾಗ ಮಾತ್ರ ನಮ್ಮ ಬ್ರೈನ್ ಅಷ್ಟೊಂದೆಲ್ಲ ವರ್ಕ್ ಮಾಡಕ್ ಶುರು ಮಾಡುತ್ತೆ. ಏನೇ ಕೆಲಸ ಇರಲಿ, ಏನೇ ದೊಡ್ಡ ದೊಡ್ಡ ಕೆಲಸ ಇರಲಿ, ಅದನ್ನ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಶೆಡ್ಯೂಲ್ ಮಾಡ್ಕೊಳ್ಳಿ, ಆಫ್ಟರ್ನೂನ್ ಈವ್ನಿಂಗ್ ಅಂತ ಪೋಸ್ಟ್ ಪೋನ್ ಮಾಡೋದಕ್ಕೆ ಹೋಗ್ಬಿಡಿ. ಅಷ್ಟೊಂದು ನಾವು ಪೋಸ್ಟ್ ಪೋನ್ ಮಾಡಕ್ ಹೋದ್ರೆ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ವರ್ಕ್ ಇದೆ ಅಂತ ಅನ್ಸುತ್ತೆ. ಸೊ ಅದರಿಂದ ನಾವು ಅದನ್ನ ಅಕಂಪ್ಲಿಷ್ ಮಾಡೋದು ಇಲ್ಲ ಅಂತಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಡಿಲೇ ಆಗಿ ಹೋಗ್ಬಿಡುತ್ತೆ. ಸೊ ಆ ತರ ಡಿಲೇ ಆಗೋದನ್ನ ನಾವು ಎರಾಡಿಕೇಟ್ ಮಾಡ್ಬೇಕು ಅಂತಂದ್ರೆ ನಮಗೆ ಏನಾದ್ರೂ ದೊಡ್ಡ ಕೆಲಸ ಇತ್ತು ಅಂತಂದ್ರೆ ಅದನ್ನ ನಾವು ಬೆಳಿಗ್ಗೆ ಬೆಳಿಗ್ಗೆ ಮಾಡಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ನೀವು ನಿಮ್ ಬ್ರೈನ್ ನ ಫ್ರೀಯಾಗಿ ಬಿಟ್ಬಿಟ್ರೆ ಅದು ಒಂದು ವರ್ಸ್ಟ್ ಮಾಸ್ಟರ್ ಆಗಿ ಹೋಗಿ ಮುಗಿಯುತ್ತೆ. ಹೇಳ್ಬೇಕು ಅಂತಂದ್ರೆ ನಿಮ್ ಬ್ರೈನ್ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ನೋಡ್ತಿರುತ್ತೆ, ನಿಮ್ ಬಾಡಿ ಯಾವಾಗ್ಲೂ ನಿದ್ದೆ ಮಾಡಬೇಕು ಅಂತಾನೆ ನೋಡ್ತಿರತ್ತೆ. ಆದ್ರೆ ನಿಮ್ ಬ್ರೈನ್ ನ ನೀವು ಕರೆಕ್ಟ್ ರೂಟ್ ಅಲ್ಲಿ ತಗೊಂಡು ಹೋದ್ರೆ ಅದ್ ಏನ್ ಮಾಡುತ್ತೆ ಅಂತಂದ್ರೆ ದೊಡ್ಡ ಪರ್ಫೆಕ್ಟ್ ಆಗಿ 100% ಮಾಸ್ಟರ್ ಆಗಿ ಉಳಿಯುತ್ತೆ. ಸೊ ಆ ತರ ಮಾಸ್ಟರ್ ಆಗಿ ಮಾಡ್ಬೇಕು ಅಂತಂದ್ರೆ ನಾವು ಅದಕ್ಕೆ ಮೌಲ್ಡ್ ಮಾಡ್ಬೇಕು. ನಾವು ಒಂದೊಂದೇ ಕಮ್ಯಾಂಡ್ ಕೊಡೋದು ಇವಾಗ ಅದನ್ನ ಟ್ಯೂನ್ ಮಾಡೋ ತರನೇ. ಅದನ್ನ ಟ್ಯೂನ್ ಮಾಡಿ 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 ಏನಾಗುತ್ತೆ ಅಂತಂದ್ರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ನಾವು ಇವತ್ತಿನ ದಿನ ಒಳ್ಳೇದೇ ಯೋಚನೆ ಮಾಡ್ಬೇಕು, ಒಳ್ಳೇದೇ ತಿನ್ಬೇಕು, ಒಳ್ಳೇದೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದು ಇವತ್ತಿನ ದಿನ ಮಾತ್ರ. ದಿನ ದಿನ ನಾವು ಇದನ್ನೇ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಂದ್ರೆ ಒಂದು ತಿಂಗಳ ನಾವು ಇದೇ ತರ ಮಾಡ್ತಿದ್ರೆ ನೆಕ್ಸ್ಟ್ ಮಂತ್ ಇಂದ ಅದು ನಮಗೆ ಒಂದು ಹ್ಯಾಬಿಟ್ ಆಗಿ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೇಳ್ಬೇಕು ಅಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ 5:30
ಮಾಡಿದ್ರು ಮೌಲ್ಡ್ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಟಾಸ್ಕ್ಸ್, ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಜಾಬ್ ನಾವು ಅಸೈನ್ ಮಾಡಬೇಕಾಗುತ್ತೆ. ಇವಾಗ ಇದನ್ನ ಮಾಡು, ಇವಾಗ ಇದನ್ನ ಮಾಡು ಅಂತ ನೀವು ಹೇಳ್ಕೊಂಡು ಬಿಟ್ಬಿಟ್ರೆ ಇವತ್ತಿನ ದಿನ ನೀವು ಅದಕ್ಕೆ ಕಮಾಂಡ್ ಕೊಡ್ತಿರ್ತೀರ, ಆದ್ರೆ ನಾಳೆ ದಿನ ಆ ಬ್ರೈನ್ ಆಲ್ರೆಡಿ ಮೌಲ್ಡ್ ಆಗಿರೋದ್ರಿಂದ ಅದು ನಿಮಗೆ ಕಮಾಂಡ್ ಕೊಡ್ತಿರತ್ತೆ. ಸೊ ಇದು ಎಲ್ಲ ಸಬ್ ಕಾನ್ಶಿಯಸ್ ಬ್ರೈನ್ ಅಲ್ಲಿ ಹೋಗಿ ಸ್ಟೋರ್ ಆಗ್ಬೇಕು ಅಂತಂದ್ರೆ ನೀವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋ ಸಬ್ ಕಾನ್ಶಿಯಸ್ ಬ್ರೈನ್ ಮೇಲೆ ಮಾಡಿದೀನಿ. ಪ್ರಾಬಬ್ಲಿ ನಿಮಗೆ ಸಬ್ ಕಾನ್ಶಿಯಸ್ ಬ್ರೈನ್ ಹೆಂಗೆ ವರ್ಕ್ ಆಗಬೇಕು ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರೆ ನೀವು ಇಲ್ಲಿ ಒಂದು ಐ ಕಾರ್ಡ್ ನ ಹಾಕಿರ್ತೀನಿ, ಆ ಐ ಕಾರ್ಡ್ ನ ಕ್ಲಿಕ್ ಮಾಡಿ ನೀವು ನೋಡಬಹುದು. ಪ್ರಾಬಬ್ಲಿ ಫಸ್ಟ್ ನೀವು ನಿಮ್ಮನ್ನ ಪುಷ್ ಮಾಡಬೇಕಾಗತ್ತೆ. ನೀವು ಎಷ್ಟಕ್ಕೆಷ್ಟಾದ ಪುಷ್ ಮಾಡ್ತಿರೋ ಅದೇ ದ ವೇ ಆಫ್ ಥಿಂಕಿಂಗ್ ಆಗುತ್ತೆ. ನೀವು ಅದೇ ತರನೇ ಯೋಚನೆ ಮಾಡಕ್ ಶುರು ಮಾಡ್ತೀರಾ, ಅದನ್ನೇ ನಿಮಗೆ ಹ್ಯಾಪಿನೆಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಯಾವುದು ನಿಮಗೆ ತುಂಬಾ ಹಜಾರ್ಡಸ್ ಆಗಿ ಅನ್ಕೊಂಡಿದ್ರು, ಯಾವುದು ತುಂಬಾ ಟಾಕ್ಸಿಕ್ ಅಂತ ನೀವು ಅನ್ಕೊಂಡಿದ್ರು, ಇವತ್ತಿನ ದಿನ ಅದು ನಿಮಗೆ ಹ್ಯಾಪಿನೆಸ್ ಆಗಿ ಎಂಡ್ ಆಗಿರುತ್ತೆ. ಏನಕ್ಕೆ ಈ ತರ ಎಲ್ಲ ಅನ್ಕೋತಿದ್ದೀರಾ? ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ಆಬ್ವಿಯಸ್ಲಿ ಅದು ನೆಗೆಟಿವ್ ಆಗೇ ಇರುತ್ತೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ಪಾಸಿಟಿವ್ ಆಗಿ ಇರುತ್ತೆ. ಲಡ್ಡು ತುಂಬಾ ಸ್ವೀಟ್ ಆಗಿದೆ ಅಂತ ಅನ್ಕೊಂಡು ನಾವು ಬಾಯ್ಗೆ ಹಾಕೊಂಡ್ರೆ ಅದು ತುಂಬಾ ಸ್ವೀಟ್ ಆಗಿ ಇರುತ್ತೆ. ಅದೇ ತರನೇ ಮಾತ್ರೆ ತುಂಬಾ ಕಹಿ ಕಹಿ ಆಗಿದೆ ಅಂತ ಅನ್ಕೊಂಡು ನಾವು ನುಂಗಿದ್ರೆ ಅದು ಆಬ್ವಿಯಸ್ಲಿ ಕಹಿ ಕಹಿಯಾಗೇ ಇರುತ್ತೆ. ಮಾತ್ರೆ ತಿನ್ನೋದನ್ನ ಎಂಜಾಯ್ ಮಾಡಿ ತಿಂದ್ರೆ ಅದು ಕಹಿ ಅಂತ ಅನ್ಸಲ್ಲ. ನಮ್ಮ ಬಾಡಿನ ಕ್ಯೂರ್ ಮಾಡೋದೇ ಒಂದು ಟ್ಯಾಬ್ಲೆಟ್. ಸೊ ಅದೇ ತರನೇ ಟ್ಯಾಬ್ಲೆಟ್ ಅಂತ ನಾವು ಅನ್ಕೊಂಡು ನಮ್ಮನ್ನ ನಮ್ಮ ಥಾಟ್ಸ್ ನ ನಾವು ಪುಷ್ ಮಾಡೋಣ. ಸ್ವಲ್ಪ ಸ್ಟೋರೀಸ್ ಬಂದ್ಬಿಟ್ಟು ತುಂಬಾ ಇನ್ಸ್ಪೈರ್ ಮಾಡಿರುತ್ತೆ ನಮ್ಗೆ, ಸ್ವಲ್ಪ ಸ್ಟೋರೀಸ್ ಬಂದ್ಬಿಟ್ಟು ಇನ್ಸ್ಪೈರೇ ಆಗಿರಲ್ಲ, ಅಟ್ಟರ್ ವೇಸ್ಟ್ ಅಂತ ಅನ್ಸಿರುತ್ತೆ. ಇಲ್ಲಾಂತಂದ್ರೆ ಸ್ವಲ್ಪ ಸ್ಟೋರಿ ಏನೂ ಇರಲ್ಲ, ಸುಮ್ಮನೆ ಸಪ್ಪೆ ಮ್ಯಾಟರ್ ಇರುತ್ತೆ. ಸೊ ಈ ತರ ಎಲ್ಲ ಸ್ಟೋರೀಸ್ ನಾವು ಕೇಳಿರ್ತೀವಿ, ಆದ್ರೆ ನಾನ್ ಮಾಡೋದು ಕೂಡ ಸ್ವಲ್ಪ ಏನೋ ಸಪ್ಪೆ ಮ್ಯಾಟರ್ ಇದ್ದಿರ್ಬೋದು. ಪ್ರಾಬಬ್ಲಿ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬಿಡಿ. ಇವತ್ತಿನ ದಿನ ಆ ಸಪ್ಪೆ ಸಪ್ಪೆ ವಿಡಿಯೋಸ್ ಕೂಡ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ಬೇಕು ಅಂತಂದ್ರೆ ಅದನ್ನ ಕೂಡ ತುಂಬಾ ಎಂಜಾಯ್ಮೆಂಟ್ ಇಂದ ನೋಡಿದ್ರೆ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರಿಂದಾನೇ ನಾನು ಹೇಳ್ತಿದ್ದೀನಿ, ಹಿಂದೆಗಡೆ ಇರೋ ಸ್ಟೋರೀಸ್ ನ ಮಾತ್ರ ನೋಡಿ, ಮುಂದೆಗಡೆ ಇರೋ ವಿಜುವಲ್ ಅಲ್ಲ. ಸೊ ಅದರಿಂದಾನೇ ಹಿಂದೆಗಡೆ ಸಬ್ ಕಾನ್ಶಿಯಸ್ ಬ್ರೈನ್ ಯಾವಾಗ್ಲೂ ನಿದ್ದೆ ಮಾಡೋದೇ ಇಲ್ಲ. ನಾವು ನಮ್ಮ ಬಾಡಿಗೆ ರೆಸ್ಟ್ ಕೊಟ್ಟರು ಕೂಡ ಆ ಸಬ್ ಕಾನ್ಶಿಯಸ್ ಬ್ರೈನ್ ಅನ್ನೋದು ಯಾವಾಗ್ಲೂ ವರ್ಕ್ ಮಾಡ್ತಾನೆ ಇರುತ್ತೆ, ಯಾವಾಗ್ಲೂ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ಓಡ್ತಾನೆ ಇರುತ್ತೆ. ಅದನ್ನ ಒಂದು ಗೇಟ್ ಹಾಕಿ ಸ್ಟಾಪ್ ಮಾಡಿ, ನೀವು ಇಲ್ಲಿ ಒಂದು ಬುಕ್ ಇದ್ರೆ ಆ ಬುಕ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಇಲ್ಲ ಅಂತಾನೆ ಒಂದು ಜಾಬ್ ಇತ್ತು ಅಂತಂದ್ರೆ ಆ ಜಾಬ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀವು ದಿನ ದಿನ ಒಂದು ಕಲ್ನ ಹೊಡೆದ್ರೆ ಮಾತ್ರ ಅದು ಒಂದು ಸ್ಕಲ್ಪ್ಚರ್ ಆಗಿ ಆಗೋದಕ್ಕೆ ಸಾಧ್ಯ. ಅದೇ ತರನೇ ನಿಮ್ ಬ್ರೈನ್ ನ ದಿನ ದಿನ ನೀವು ಟ್ಯೂನ್ ಮಾಡ್ತಿದ್ರೆ ಅದು ಒಂದು ಒಳ್ಳೆ ಥಿಂಕಿಂಗ್ ನ ಒಳ್ಳೆ ಥಾಟ್ ಪ್ರೋಸೆಸ್ ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತಿನ ದಿನ ನೀವು ಕಮ್ಯಾಂಡ್ ಕೊಡ್ತಿರ್ಬೋದು, ನಾಳೆಯಿಂದ ನಿಮ್ ಬ್ರೈನ್ ನಿಮ್ಗಿಂತ ಫುಲ್ ಅಡ್ವಾನ್ಸ್ಡ್ ಆಗಿ ಹೋಗಿ ಅದು ನಿಮ್ಗೆ ಕಮ್ಯಾಂಡ್ ಕೊಡ್ತಿರುತ್ತೆ. ಬ್ರೈನ್ ಇಸ್ ಮೇಡ್ ಅಪ್ ಆಫ್ ಗುಡ್ನೆಸ್, ಪ್ಯಾಷನ್ ಅಂಡ್ ಇಗ್ನೋರೆನ್ಸ್ ಅಂತ ಹೇಳ್ತಾರೆ. ಅದೇ ತರ ಗುಡ್ನೆಸ್ ಅಂಡ್ ಪ್ಯಾಷನ್ ನಾವು ಯಾವಾಗ್ಲೂ ಹಂಗೆ ಬೆಂಕಿ ಹಾಕಿ ಹುರಿತಾನೆ ಇರೋ ತರ ಮಾಡ್ಬೇಕು, ಆದ್ರೆ ಇಗ್ನೋರೆನ್ಸ್ ನ ಮಾತ್ರ ನಾವು ಯಾವತ್ತಿನೂ ನೀರ್ ಹಾಕಿ ಅದನ್ನ ಮುಚ್ಚಾಕ್ ಬಿಡ್ಬೇಕು. ಈ ತರ ಮಾಡಿದ್ರೆ ನಮ್ ಗುಡ್ನೆಸ್, ನಮ್ಮ ಪ್ಯಾಷನ್ ಯಾವಾಗ್ಲೂ ಗ್ರೋ ಆಗ್ತಾನೆ ಇರುತ್ತೆ. ನೀವು ಗುಡ್ನೆಸ್ ಅಂಡ್ ಪ್ಯಾಷನ್ ನ ಯಾವಾಗ್ಲೂ ಬೆಂಕಿ ಹತ್ತೋ ತರ ಮಾಡ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ನೀವು ನಿಮ್ ಬ್ರೈನ್ ಅನ್ನ ದಿನ ದಿನ ಟ್ಯೂನ್ ಮಾಡ್ತಾನೆ ಇರಬೇಕು. ಮಾಡಿದ್ರೆ ಅದು ಆಬ್ವಿಯಸ್ಲಿ ಒಂದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಹ್ಯಾಬಿಟ್ ಅಟ್ ದ ಎಂಡ್ ಆಫ್ ದ ಡೇ ಅದು ಒಂದು ಎಂಥೂಸಿಯಾಸಮ್ ಆಗಿ ಕನ್ವರ್ಟ್ ಆಗಿ ಅದೇ ನಿಮ್ಗೆ ಹ್ಯಾಪಿನೆಸ್ ನ ಕೊಡ್ತಿರುತ್ತೆ. ಹೇಳ್ಬೇಕು ಅಂತಂದ್ರೆ ದ ಸೆಕೆಂಡ್ ಪಾಯಿಂಟ್, ಅದು ಒಂದು ನ್ಯಾಚುರಾಲಿಟಿ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ನಾವು ನ್ಯಾಚುರಲಿ ಹ್ಯಾಂಡ್ ಸೈನ್ಸ್ ಎಲ್ಲ ಮಾಡ್ತಿದೀವಿ, ನಾವು ಒಂದು ಸ್ಲಾಂಗ್ ಅಲ್ಲಿ ಮಾತಾಡ್ತಿದೀವಿ ಅಂತಂದ್ರೆ ನಾನು ನನ್ನ ಸ್ಲಾಂಗ್ ನ ಕನ್ವರ್ಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ದಿನ ದಿನಾನು ನಾನು ನನ್ನ ಸ್ಲಾಂಗ್ ನ ಕನ್ವರ್ಟ್ ಮಾಡಕ್ ಟ್ರೈ ಮಾಡಿದ್ರೆ ಅದು ನನ್ನ ನ್ಯಾಚುರಾಲಿಟಿ ಆಗಿ ಆಗ್ಬಿಡುತ್ತೆ. ನಾನು ನಿನ್ನೆ ಒಂದು ಪರ್ಸನ್ ಆಗಿದ್ದಿರ್ತೀನಿ, ಆದ್ರೆ ಇವತ್ತಿನ ದಿನ ಒಂದು ಪರ್ಸನ್ ಆಗಿ ಕನ್ವರ್ಟ್ ಆಗಿ ನಿಂತಿರ್ತೀನಿ. ಸೊ ಇದೇ ತರಾನೇ ಒಂದು ನ್ಯಾಚುರಲ್ ಕನ್ವರ್ಷನ್ ಅಂತ ಹೇಳ್ತಾರೆ. ಸೊ ಈ ನ್ಯಾಚುರಲ್ ಕನ್ವರ್ಷನ್ ನಿಮ್ಮೊಳಗೆ ನೀವು ನೋಡಬಹುದು. ಸೊ ದ ಥರ್ಡ್ ಪಾಯಿಂಟ್ ಏನು ಅಂತಂದ್ರೆ ಅದು ಒಂದು ಬಿಹೇವಿಯರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ನಿಮ್ಮೊಳಗೆ ಒಂದು ಒಳ್ಳೆ ಬಿಹೇವಿಯರ್ ನ ನೀವು ಡೆವಲಪ್ ಮಾಡ್ಕೋತೀರಾ, ಅದೇ ತರ ಒಂದು ಆಟಿಟ್ಯೂಡ್ ಆಲ್ರೆಡಿ ಗ್ರೋ ಆಗಿರುತ್ತೆ. ಸೊ ಆ ಆಟಿಟ್ಯೂಡ್ ನ ನೀವು ಹೆಂಗೆ ಕೆತ್ತನೆ ಮಾಡಿದೀರಾ ಅಂತಂದ್ರೆ ದಿನ ದಿನ ನಿಮ್ ಬ್ರೈನ್ ಅನ್ನು ಟ್ಯೂನ್ ಮಾಡಿರೋದ್ರಿಂದಾನೇ ಕೆತ್ತನೆ ಮಾಡಿರ್ತೀರಾ. ಅದು ನಿಮ್ ಸೋಲ್ ಎಫರ್ಟ್. ಇವಾಗ ನೀವು ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ, ಇವಾಗ ನೀವು ಯಾರು ಅಂತ ನೀವು ಸೊಸೈಟಿಗೆ ಹೇಳ್ಬೇಕು ಅಂತಂದ್ರೆ ಅದೆಲ್ಲ ನೀವು ನಿಮ್ ಮೇಲೆ ಹಾಕೊಂಡಿರೋ ಎಫರ್ಟ್. ಸೊ ಈ ಎಫರ್ಟ್ ಯಾವತ್ತಿನ ನಾನು ಯೂಸ್ಲೆಸ್ ಆಗಿ ಹೋಗೋದಿಲ್ಲ ಅಂತ ಹೇಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ಕೋತೀನಿ. ಪ್ರಾಬಬ್ಲಿ ಈ ವಿಡಿಯೋ ನಿಮ್ಗೆ ಇನ್ಸ್ಪೈರ್ ಆಗಿದ್ರೆ ನೀವು ಒಂದು ಲೈಕ್ ಹಾಕಿ ನಿಮ್ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಗಳಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.